ನಮಸ್ಕಾರ ಸ್ನೇಹಿತರೆ, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಚಾನಲ್ ಪುನೀತ್ ಪರ್ವ. ಸ್ನೇಹಿತರೆ, ಮಿಷನ್ ಎಫ್ ಡಿ ಎ ಎಸ್ ಡಿ ಎ ಪಿ ಎಸ್ ಐ ಏನ್ ಮಾಡ್ತಾ ಇದೀವಿ, ಇದು ಎರಡನೇ ವಿಡಿಯೋ, ವಿಡಿಯೋ ಟೂ ಇದು. ಸೊ ವಿಡಿಯೋ ಒನ್ ನಲ್ಲಿ ನಾವ್ ಏನ್ ಮಾಡಿದ್ವಿ ಸರ್, ವಿಡಿಯೋ ಟೂ. ವಿಡಿಯೋ ಒನ್ ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಅಪ್ಲೈಡ್ ಸೈನ್ಸ್ ಬಗ್ಗೆ. ಸೊ ಈ ರಿವಿಷನ್ ಅಲ್ಲಿ ಸರ್, ಈ ರಿವಿಷನ್ ಮ್ಯಾರಥಾನ್ ವಿಡಿಯೋದಲ್ಲಿ ನಾವು ಒಂದೇ ವಿಡಿಯೋದಲ್ಲಿ ಎಲ್ಲ ನೋಡೋಣ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಪ್ರೀವಿಯಸ್ ಇಯರ್ ಬಂದಿದೆ, ಎಫ್ ಡಿ ಎಲ್ಲಿ ಕೂಡ ಬಂದಿದೆ ಒಂದಷ್ಟು ಕ್ವಶನ್ಸ್. ನೋಡಿ, ನಾನು ತಗೊಂಡಿರೋ ಟಾಪಿಕ್ಸ್ ಒಂದು ಐದಾರು ಟಾಪಿಕ್ಸ್ ತಗೊಂಡಿದ್ದೀನಿ. ಒಂದೊಂದು ಟಾಪಿಕ್ ಅಲ್ಲೂ ಅಟ್ ಲೀಸ್ಟ್ ಒಂದೊಂದು ಕ್ವಶನ್ ಅಂತ ಬಂದ್ರೆ ಆದ್ರೆ ನಿಮ್ಗೆ ಐದರಿಂದ ಆರು ಕ್ವಶನ್ ಬರ್ತಕ್ಕಂತ ಸಾಧ್ಯತೆ ಇದೆ. ಸೊ ವೈಜ್ಞಾನಿಕ ಸಂಶೋಧನೆ ರಿಸರ್ಚ್ ಯಾರು ಮಾಡಿದ್ದು, ಆ ರಿಸರ್ಚ್ ನ ಶೋಧಕರು ಯಾರು, ಓಕೆ? ಮತ್ತೆ ವೈದ್ಯಕೀಯ ಚಿಕಿತ್ಸೆ ಮತ್ತು ಉಪಕರಣಗಳ ಬಗ್ಗೆ, ಸೊ ಮೆಡಿಕಲ್ ಟ್ರೀಟ್ಮೆಂಟ್ಸ್ ಗಳ ಬಗ್ಗೆ ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ಮತ್ತೆ ಅದ್ರ ಉಪಕರಣ ಬಗ್ಗೆ ಕೇಳ್ತಾನೆ, ವೈಜ್ಞಾನಿಕ ಉಪಕರಣದ ಬಗ್ಗೆ ಕೇಳ್ತಾನೆ, ಓಕೆ? ಸೈಂಟಿಫಿಕ್ ಅಳತೆ ಮಾಪಕಗಳ ಬಗ್ಗೆ ಕೇಳ್ತಾನೆ. ಸೊ ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಸರ್. ಸೊ ನನ್ನ ಫಾಲೋ ಮಾಡೋರು ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಬಹುದು. ಟೆಲಿಗ್ರಾಮ್ ಅಲ್ಲಿ ಹೋಗಿ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ, ಅಟ್ ಪುನೀತ್ ಫೋರಂ ಅಂತ ಕೊಡಿ, ಅಟ್ ಪುನೀತ್ ಫೋರಂ ಅಂತ. ಸೊ ಯು ಕ್ಯಾನ್ ಗೆಟ್, ಓಕೆ? ಇದ್ರ ಇದು ಸಿಂಬಲ್ ಇರತಕ್ಕಂತ ಒಂದು ಚಾನಲ್ ಸಿಗುತ್ತೆ ನಿಮ್ಗೆ, ಅದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ ಸ್ನೇಹಿತರೆ. ಫೈನ್. ಸೊ ಪಿ ಡಿ ಎಫ್ ಕೇಳ್ತಾ ಇದೀರಾ, ಒಂದ್ಸಲ ಈ ವಿಡಿಯೋ ಸೀರೀಸ್ ವಿಜ್ಞಾನದ ಮುಗಿಸಿದ್ಮೇಲೆ ಐ ವಿಲ್ ಗಿವ್ ದ ಎವ್ರಿ ಯುನೋ ಮೆಟೀರಿಯಲ್ ಪಿ ಡಿ ಎಫ್ ಇನ್ ಮೈ ಟೆಲಿಗ್ರಾಮ್ ಚಾನಲ್ ಸ್ನೇಹಿತರೆ, ಓಕೆ ಸರ್? ಫೈನ್. ಬನ್ನಿ, ವೈಜ್ಞಾನಿಕ ಶೋಧನೆಗಳು ಮತ್ತು ಶೋಧಕರು. ಸೊ ಯಾವ ಈ ಒಂದು ವರ್ಷಗಳ ಬಗ್ಗೆ ಅಷ್ಟು ಕೇಳಕ್ ಚಾನ್ಸಸ್ ಕಮ್ಮಿ ಇದೆ, ಬಟ್ ಯಾವ್ದನ್ನ ಯಾರು ಕಂಡುಹಿಡಿದ್ರು ಅಂತ ಕೇಳ್ತಾರೆ ಸರ್. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಅಣುಬಾಂಬ್ ಒಟ್ಟೋಹಾನ್ ಕಂಡುಹಿಡಿದಿರ್ತಕ್ಕಂಥದ್ದು. ಸೊ ಇದನ್ನ ಸ್ವಲ್ಪ ಬೇಗ ಹೋಗ್ತೇನೆ, ಓಕೆ? ತುಂಬಾ ಇದೆ, ವಿ ವಿಲ್ ಕಂಪ್ಲೀಟ್ ಇಟ್ ಇನ್ ಹಾಫ್ ಎನ್ ಅವರ್, ಓಕೆ ಸರ್? ಫೈನ್. ಏರ್ ಕಂಡೀಷನಿಂಗ್ ಡಬ್ಲ್ಯೂ ಹೆಚ್ ಕ್ಯಾರಿಯರ್ ಅಂತಕ್ಕಂಥವ್ರು, ಅಣುರಚನೆ ಬೋಹರ್ ಮತ್ತು ರುದರ್ಫರ್ಡ್, ವಾಯುಭಾರ ಮಾಪಕ ಇ ಟೋರಿಸ್ ಅಲ್ಲಿ, ಬ್ಯಾಟರಿ ಅಲೆಕ್ಸಾಂಡ್ರೋ ವೋಲ್ವೋ, ಕಂಪ್ಯೂಟರ್ ಸಿ ಬೆನೆಬೆಜನ್ ಬ್ಯಾಬೇಜ್ ಸಾರಿ, ಡೀಸೆಲ್ ಎಂಜಿನ್ ರುಡಾಲ್ಫ್ ಡೀಸೆಲ್, ಡೈನಾಮೆಟ್ ಕಂಡಿಡಿದ್ರು ಆಲ್ಟ್ರೈಡ್ ಮೊನೋಬಲ್ ಸರ್. ಡೈರೆಕ್ಟ್ ಕ್ವಶನ್ಸ್ ಬರ್ತಾರೆ, ವಿದ್ಯುತ್ ಬಲ್ಬ್ ಥಾಮಸ್ ಆಲ್ವಾ ಎಡಿಸನ್, ಡೈನಮೋ ಮೈಕೆಲ್ ಫ್ಯಾರಡ್. ಇದು ಸಾಮಾನ್ಯ ಜಿ ಕೆ ನಿಮಗೆ ಜನರಲ್ ಸೈನ್ಸ್ ಅಲ್ಲಿ ಸ್ಟಾಟಿಕ್ ಕ್ವಶನ್ಸ್ ಅಲ್ಲಿ ಬರ್ತಾ ಇದೆಲ್ಲ, ಸ್ಟಾಟಿಕ್ ಕ್ವಶನ್ಸ್, ಓಕೆ? ವಿದ್ಯುತ್ ಮೋಟರ್ ಎ ಸಿ, ಓಕೆ? ಮೋಟರ್ ಎ ಸಿ ನಿಕೋಲಾ ಟೆಸ್ಲಾ, ಅದೇ ತಾನೇ ಈಗ ನ್ಯೂಸ್ ಅಲ್ಲಿರೋದು, ಟೆಸ್ಲಾ ಕಂಪನಿ ಭಾರತಕ್ಕೆ ಬರ್ತಾ ಇದೆ, ನಮ್ಮ ಬೆಂಗಳೂರಲ್ಲಿ ಅದರ ಒಂದು ದೊಡ್ಡದಾಗಿರ್ತಕ್ಕಂತ ಒಂದು ಕಾರ್ಖಾನೆ ತೆಗಿಬೇಕು ಅಂತ. ವಿದ್ಯುತ್ ಮೋಟರ್ ಡಿ ಸಿ ಜಿನೋಬ್ ಗ್ರಾಮ್, ಎಲೆಕ್ಟ್ರಾನ್ ಜೆ ಜೆ ಥಾಮ್ಸನ್, ರೈಲ್ವೆ ಎಂಜಿನ್ ಸ್ಟೀವನ್ ಸಬ್, ಗ್ರಾಮಾಫೋನ್ ಥಾಮಸ್ ಆಲ್ವಾ ಎಡಿಸನ್, ಲೇಸರ್ ಚಾರ್ಲ್ಸ್ ಸ್ಟೋನ್ಸ್, ಲಿಫ್ಟ್ ಇ ಜಿ ಓಟಿಸ್, ಓಟಿಸ್ ಲಿಫ್ಟ್ ಫೇಮಸ್ ಇದೆ, ಓಕೆ? ಲಿಫ್ಟ್. ನೆಕ್ಸ್ಟ್ ಥರ್ಮೋಮೀಟರ್ ಫ್ಯಾರನ್ಹೀಟ್, ನ್ಯೂಟ್ರಾನ್, ನ್ಯೂಟ್ರಾನ್ ಕಂಡಿದ್ರು ಜೇಮ್ಸ್ ಚಾಡ್ವಿಕ್, ಪಾಶ್ಚರೀಕರಣ ಲೂಯಿಸ್ ಪಾಶ್ಚರ್, ಪ್ರಿಂಟಿಂಗ್ ಪ್ರೆಸ್ ಜೇಕ್ ಗುಟನ್ಬರ್ಗ್, ರಾಜಾ ಟೈಲರ್ ಮತ್ತು ಯಂಗ್, ರೇಡಿಯಂ. ಸರ್, ನೆನಪಿಟ್ಕೊಳ್ಳೋದು ಹೆಂಗೆ ಅಂತಂದ್ರೆ, ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಮಾತ್ರ ನೆನ್ಪಿಟ್ಕೊಳ್ಳಿ, ನನ್ನ ಎಲ್ಲ ಲಿಸ್ಟ್ ಕೂಡ ಇಲ್ಲಿ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಲಿಸ್ಟ್ ಕೊಟ್ಟಿದ್ದೀನಿ, ಓಕೆ? ರೇಡಿಯೋ ಟೆಲಿಗ್ರಫಿ ಜೆ ಮಾರ್ಕೋನಿ, ಶಾರ್ಟ್ ಹ್ಯಾಂಡ್ ಐಸಾಕ್ ಪಿಟ್ಮನ್, ಸ್ಟೀಮ್ ಇಂಜಿನ್ ಜೇಮ್ಸ್ ವ್ಯಾಟ್ಸ್, ಓಕೆ? ಎಕ್ಸ್ ರೇ, ಇವೆಲ್ಲ ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲೆಲ್ಲ ಮಾರ್ಕ್ ಮಾಡ್ತೀನಿ, ಇಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಲೇಸರ್, ಥರ್ಮೋಮೀಟರ್, ಇವೆಲ್ಲ ಕೇಳಿರ್ತಕ್ಕಂಥದ್ದು, ಕ್ವಶನ್ ಬಂದಿರತಕ್ಕಂಥದ್ದು. ರೇಡಾರ್ ಕೇಳಿದಾನೆ, ರೇಡಿಯೋ ಮೇರಿ ಮತ್ತೆ ಪಿಯರಿ ಕ್ಯೂರಿ ಕೇಳಿದಾನೆ, ರೇಡಿಯೋ ಟೆಲಿಗ್ರಫಿ ಕೇಳಿದ್ದಾನೆ, ಟೆಲಿಫೋನ್ ಕೇಳಿದ್ದಾರೆ, ಎಕ್ಸ್ ರೇ ಕೇಳಿದ್ದಾನೆ ಎಕ್ಸಾಮ್ ಅಲ್ಲಿ. ಇಸಿಜಿ, ಇಸಿಜಿಗೂ ಇಇಜಿಗೂ ಡಿಫ್ರೆನ್ಸ್ ಇದೆ, ಇಇಜಿಗೂ ಇಸಿಜಿಗೂ ಡಿಫ್ರೆನ್ಸ್ ಇದೆ, ಮುಂದೆ ತಿಳಿಸ್ತೇನೆ. ವಿಲಿಯಂ ಐನ್ತೋವೆನ್ ಅವರು, ಓಕೆ? ನೆಕ್ಸ್ಟ್ ಬನ್ನಿ, ಇನ್ಸುಲಿನ್ ವೆರಿ ಇಂಪಾರ್ಟೆಂಟ್, ಇದು ಪೆನ್ಸಿಲಿನ್ ವೆರಿ ಇಂಪಾರ್ಟೆಂಟ್, ಓಕೆ? ಎಫ್ ಬಂಟಿಂಗ್, ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತಕ್ಕಂಥವ್ರು. ನೆಕ್ಸ್ಟ್ ಸ್ಟೆನಾಸ್ಕೋಪ್, ಎನಾಲಾನೆಕ್, ಅಲ್ಟ್ರಾಸೌಂಡ್ ಕೇಳಿದಾನೆ ಇಯಾನ್ ಡೊನಾಲ್ಡ್, ಕಾಲಾರ ಲಸಿಕೆ ಲೂಯಿಸ್ ಪಾಶ್ಚರ್, ಪೋಲಿಯೋ ಲಸಿಕೆ ಜಾನ್ ಇ ಸಾಲ್ಕ್, ರೇಬಿಸ್ ಗೆ ಲೂಯಿಸ್ ಪಾಶ್ಚರ್, ಸಿಡುಬು ಲಸಿಕೆ ಎಡ್ವರ್ಡ್ ಜೆನ್ನರ್, ವೆರಿ ಇಂಪಾರ್ಟೆಂಟ್. ಇದೆಲ್ಲ ಡೈರೆಕ್ಟ್ ಕ್ವಶನ್ಸ್ ಬಂದಿವೆ ಸರ್ ಎಸ್ ಡಿ ಎಲ್ಲಿ. ನೆಕ್ಸ್ಟ್ ಪರಮಾಣು ಬಾಂಬ್, ರಾಬರ್ಟ್ ಓಪನ್ ಹ್ಯೂಮರ್, ಗೆಲ್ವನೋಮೀಟರ್, ಆಂಡ್ರಮೇರೋ ಆಂಪಿಯರ್, ಪರಮಾಣು ಬಾಂಬ್, ರಾಬರ್ಟ್ ಓಪನ್ ಹ್ಯೂಮರ್ ಅಗೇನ್. ಜಲಜನಕ ಬಾಂಬ್ ಕಂಡಿಡಿದದ್ದು ಯಾರು, ಜಲಜನಕ ಬಾಂಬ್ ಎಡ್ವರ್ಡ್ ಟೆಲ್ಲರ್, ಓಕೆ? ಸ್ಪಿನ್ನಿಂಗ್ ಮ್ಯೂಲ್, ಸ್ಪಿನ್ನಿಂಗ್ ಮ್ಯೂಲ್ ಅಂದ್ರೆ ಸ್ಪಿನ್ನಿಂಗ್ ಅಂದ್ರೆ ನಮ್ಮ ಚಕ್ರ, ತಿರುಗ್ತಕ್ಕಂಥ ಚಕ್ರ, ಸ್ಯಾಮ್ಯುಲ್ ಕ್ರಾಂಪ್ಟನ್. ಆಮ್ಲಜನಕ ಜೋಸೆಫ್ ಪ್ರೆಲಿಸ್ಟರಿ, ಜಾನ್ ಡಾಲ್ಟನ್ ಅನುಸಿದ್ಧಾಂತ. ವಿಕಿರಣಶೀಲತೆ, ವಿಕಿರಣಶೀಲತೆ ಕಂಡಿದ್ದು ಆಂಟೋಯಿನ್ ಬಕೆರಲ್. ಸಾಪೇಕ್ಷ ಸಿದ್ಧಾಂತ ಆಲ್ಬರ್ಟ್ ಐನ್ಸ್ಟೈನ್, ವೆರಿ ಇಂಪಾರ್ಟೆಂಟ್ ಕೇಳಿದಾನೆ ಎಕ್ಸಾಮ್ ಅಲ್ಲಿ. ವಿಕಾಸ ಸಿದ್ಧಾಂತ ಚಾರ್ಲ್ಸ್ ಡಾರ್ವಿನ್ ಕೇಳಿದಾನೆ ಎಕ್ಸಾಮ್ ಅಲ್ಲಿ, ಓಕೆ? ಇವೆಲ್ಲ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸರ್. ನೆಕ್ಸ್ಟ್ ಬನ್ನಿ, ಡಿ ಎನ್ ಎ ರಚನೆ, ಕ್ರಿಕ್ ವ್ಯಾಕ್ಸನ್, ಗರ್ಭ ನಿರೋಧಕ ಮಾತ್ರೆ, ಅನ್ವಾಂಟೆಡ್ ಎಲ್ಲ ತಗೋತಾರಲ್ಲ, ಗೆಗ್ರಿ ಪಿನ್ಕ್ಯೂಸ್, ಕೃತಕ ಹೃದಯ, ವಿಲಿಯಂ ಕಾರ್ಲ್ಸ್, ಸಬ್ಮೆರಿನ್, ಡೇವಿಡ್ ಬುಷ್ನೆಲ್, ಟೆಲಿಸ್ಕೋಪ್, ಹ್ಯಾನ್ಸ್ ಲಿಪ್ಪರ್ಸೆ, ಓಕೆ?
ಕಂಪ್ಲೀಟ್ ಲಿಸ್ಟ್ ಇದೆ ಸ್ನೇಹಿತರೆ, ಒಂದ್ಸಲ ಹೋಗ್ತಾ ಓದ್ಕೊಳ್ಳಿ. ಓಕೆ, ಇಲ್ಲದ ಇರೋದೆ ಓದ್ಕೊಂಡು ಹೋಗೋದು ಬೇಕಾಗಿಲ್ಲ. ನಾನು ಮುಖ್ಯವಾದದ್ದು ಮಾತ್ರ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಬ್ಯಾಕ್ಟೀರಿಯಲ್ ಲುವನ್ ಹಾಕ್, ವೆರಿ ಇಂಪಾರ್ಟೆಂಟ್. ಕ್ಲೋರೋಫಾರ್ಮ್, ಸರ್ ಜೇಮ್ಸ್ ಹ್ಯಾರಿಸನ್ ಕಂಡುಹಿಡಿದಿರತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಹಳದಿ ಜ್ವರ, ರೀಡ್ ಡಿಟಿ, ಡಾಕ್ಟರ್ ಪಾಲ್ ಮುಲ್ಲರ್ ಕಂಡುಹಿಡಿದಿರತಕ್ಕಂಥದ್ದು. ಇಸಿಜಿ ವಿಲಿಯಂ ಆಯ್ತು, ಇದಾಯ್ತಲ್ಲ. ಕಿಡ್ನಿ ಯಂತ್ರ, ಸೊ ಇವೆಲ್ಲ ಒಂದ್ಸಲ ನೋಡ್ಕೊಳ್ಳಿ ಸರ್. ದಡಾರ ಲಸಿಕೆ, ಜಾನ್ ಎಫ್ ಎಂಡರ್ಸ್. ಕ್ಷಯ ರೋಗ ಲಸಿಕೆ ಯಾರು ಕಂಡುಹಿಡಿದಿದ್ದು? ಸೊ ಇಲ್ಲಿ ಪ್ರಮುಖವಾಗಿ ಇಷ್ಟೊಂದು 79ರಲ್ಲಿ ಒಂದು 30-40 ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೇಳಕ್ ಬರಂಗಿಲ್ಲ ಸರ್, ಯಾವ್ದು ಬೇಕಾದ್ರೂ ಒಂದು ಕೇಳಬಹುದು. ಅದರಿಂದ ಒಂದ್ಸಲ ಎಲ್ಲ ನೋಡ್ಕೊಂಡು ಒಂದ್ಸಲ ಏನಿಲ್ಲ, ಒಂದ್ 2-3 ಸಲ ರಿಪೀಟ್ ಮಾಡಿದ್ರೆ ನಿಮಗೆ ಒಂದಷ್ಟು ಜ್ಞಾಪದಲ್ಲಿ ಉಳ್ಕೊಳ್ಳುತ್ತೆ. ಓಕೆ ಫೈನ್, ನೆಕ್ಸ್ಟ್ ಬನ್ನಿ. ಪ್ರಮುಖ ಶಾಸ್ತ್ರಗಳು ಮತ್ತು ಅವುಗಳ ಅಧ್ಯಯನ, ಡೈರೆಕ್ಟ್ ಕ್ವಶನ್ಸ್ ಬಂದಿದೆ ಸರ್. ಅನಾಟಮಿ, ಅನಾಟಮಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾನೆ. ಅನಾಟಮಿ ಪ್ರಾಣಿಗಳ ದೇಹ ರಚನೆಯ ಅಧ್ಯಯನಕ್ಕೆ ಸಂಬಂಧಪಟ್ಟಿದ್ದು. ಆಸ್ಟ್ರೋನಮಿ ಆಕಾಶ ಕಾಯಗಳ ಅಧ್ಯಯನ. ಅಕೌಸ್ಟಿಕ್ಸ್ ಶಬ್ದ ಉತ್ಪತ್ತಿ ಮತ್ತು ಚಲನೆ ಅಧ್ಯಯನ. ಅಂದ್ರೆ ಅಕೌಸ್ಟಿಕ್ಸ್ ಅಂದ್ರೆ ಬಿಲ್ಡಿಂಗ್ ಒಳಗೆ ಈಗ ಥಿಯೇಟರ್ ಒಳಗೆಲ್ಲ ನಿಮ್ಗೆ ಡೆಕೋರೇಟಿವ್ ಮಾಡಿರ್ತಾರಲ್ಲ, ಅದೆಲ್ಲ ಅಕೌಸ್ಟಿಕ್ಸ್ ಮೆಟೀರಿಯಲ್ ಹಾಕಿ ಮಾಡಿರ್ತಾರೆ, ಗ್ಲಾಸ್ ವುಲ್ ಹಾಕಿ ಮಾಡಿರ್ತಾರೆ. ಆರ್ಕಿಯಾಲಜಿ ನಿಮ್ಗೆ ಗೊತ್ತಿದೆ, ಪ್ರಾಚ್ಯ ವಸ್ತುಗಳ ಅಧ್ಯಯನ. ಮತ್ತೆ ಬೆಲ್ಲಾಸ್ಟಿಕ್ಸ್ ಅಂತ ಕರಿತೀವಿ, ಇದು ಬೆಲ್ಲಾಸ್ಟಿಕ್ಸ್ ಅಂತ ಕರಿತೀವಿ. ಬೆಲ್ಲಾಸ್ಟಿಕ್ ಅಂದ್ರೆ ಕ್ಷಿಪಣಿ ಉದ್ಯಾನ, ಉಡಾವಣಾ ಅಧ್ಯಯನ. ಕಾರ್ಡಿಯಾಲಜಿ ಹೃದಯ ಸಂಬಂಧಿಸಿದ ಅಧ್ಯಯನ. ಕಾಸ್ಮೋಗ್ರಫಿ ಅಂತ ಕರಿತೀವಿ, ರಫಿ. ಓಕೆ, ವಿಶ್ವದ ಉಗಮ ಮತ್ತು ವಿಕಾಸ ಅಧ್ಯಯನ. ನೆಕ್ಸ್ಟ್ ಡೆಮೋಗ್ರಫಿ ಜನಸಂಖ್ಯಾ ಅಧ್ಯಯನ. ಡೆಂಡ್ರೋಕ್ರೋನಾಲಜಿ ಮರಗಳ ಅಧ್ಯಯನ, ವೆರಿ ಇಂಪಾರ್ಟೆಂಟ್ ಸರ್. ಯಾವ್ದು ಕೇಳಿಲ್ಲ ಅದು ಈ ಸಲ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೃಜನಶಾಸ್ತ್ರ ಜೋನಾಕ್ಸ್ ಅಂತ ಕರಿತೀವಿ. ಎಮಿಟೋಮಾಲಜಿ ಅಂದ್ರೆ ಶಬ್ದಗಳ ರಚನೆ ಮತ್ತು ಅರ್ಥಗಳ ಅಧ್ಯಯನ. ಓಕೆ, ನೆಕ್ಸ್ಟ್ ಹೆಮಟೋಲಜಿ ರಕ್ತದ ಅಧ್ಯಯನ ಆಯ್ತಲ್ಲ. ಅದು ಕಾರ್ಪೋಲಜಿ ಹಣ್ಣು ಮತ್ತು ಬೀಜಗಳ ಅಧ್ಯಯನ. ಓಕೆ, ಡೆರ್ಮಟೋಲಜಿ ಚರ್ಮಕ್ಕೆ ಸಂಬಂಧಿಸಿದ ಅಧ್ಯಯನ. ಗ್ಲೈಸಿಕಾಲಜಿ ಜನನೇಂದ್ರಿಯ ರೋಗಗಳ ಅಧ್ಯಯನ. ಓಕೆ, ನೆಕ್ಸ್ಟ್ ಹೈಡ್ರೋಪತಿ ಅಂದ್ರೆ ಜಲದಿಂದ ಚಿಕಿತ್ಸೆ ನೀಡುವ ವಿಧಾನದ ಅಧ್ಯಯನ, ಹೈಡ್ರೋಪತಿ ಅಂತ ಕರಿತೀವಿ. ಹೀಲಿಯೋಥೆರಪಿ ಅಂದ್ರೆ ರಶ್ಮಿ, ಸೂರ್ಯರಶ್ಮಿ ಅಂದ್ರೆ ಸೂರ್ಯನ ಒಂದು ರೇಸ್ ಇಂದ ನೀಡುವ ಚಿಕಿತ್ಸೆನ ಹೀಲಿಯೋಥೆರಪಿ ಅಂತ ಕರಿತೀವಿ. ಲೆಕ್ಸಿಕೋಗ್ರಫಿ ಅಂತ ಕರಿತೀವಿ. ಲೆಕ್ಸಿಕೋಗ್ರಫಿ ಅಂದ್ರೆ ನಿಘಂಟು ರಚಿಸುವ ಅಧ್ಯಯನ, ಅಂದ್ರೆ ಡಿಕ್ಷನರಿವನ್ನು ಮಾಡ್ತಕ್ಕಂಥ ಅಧ್ಯಯನ ಲೆಕ್ಸಿಕೋಗ್ರಫಿ ಅಂತ ಕರಿತೀವಿ. ಓಕೆ, ಲೆಕ್ಸಿಕೋಗ್ರಫಿ ಅಂತ ಕರಿತೀವಿ. ಟೆಕ್ಸಾನಮಿ ವರ್ಗೀಕರಣ ಶಾಸ್ತ್ರ. ಮೈಕಾಲಜಿ ಫಂಗಸ್ ಅಧ್ಯಯನ, ವೆರಿ ಇಂಪಾರ್ಟೆಂಟ್ ಸರ್ ಇದು. ಪೆಟಾಲಜಿ ಮಣ್ಣುಗಳ ಅಧ್ಯಯನ. ನ್ಯೂಮಿಸ್ಮ್ಯಾಟಿಕ್ಸ್ ಅಂದ್ರೆ ನಾಣ್ಯಗಳ ಅಧ್ಯಯನ. ಸೆಲೆನೋಗ್ರಫಿ ಚಂದ್ರನ ಅಧ್ಯಯನ, ಚಂದ್ರನ ಮೇಲ್ಮೈನಲ್ಲಿರ್ತಕ್ಕಂಥ ಅಧ್ಯಯನ ಸೆಲೆನೋಗ್ರಫಿ ಅಂತ ಕರಿತೀವಿ. ಓರ್ನಿಥಾಲಜಿ, ಓರ್ನಿಥಾಲಜಿ ಅಂದ್ರೆ ಪಕ್ಷಿಗಳ ವೈಜ್ಞಾನಿಕ ಅಧ್ಯಯನ. ಸರ್ ಇವೆಲ್ಲ ಇದು ಬಂದಿದೆ ಸರ್, ಇದು ಬಂದಿದೆ. ವೈರಂಥಾಲಜಿ ಬಂದಿದೆ, ಸೆಲೆನೋಗ್ರಫಿ, ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ರಿಪೀಟೆಡ್ ಬರ್ತಾ ಇರುತ್ತೆ. ಪೆಡಾಲಜಿ ಅಂತೂ ಬಂದಿದೆ. ಓಕೆ, ಮೈಕಾಲಜಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಈ ಲೆಕ್ಸಿಕೋಗ್ರಫಿ ತಿಳ್ಕೋಬೇಕು. ಸೊ ಇದು ಈಸಿ ಇದೆ, ಇದು ಎಲ್ಲನೂ ಇಂಪಾರ್ಟೆಂಟ್, ಯಾವ್ದು ಬೇಕಾರೋ ಅನ್ನು ಕೇಳಬಹುದು ಎಕ್ಸಾಮ್ ಅಲ್ಲಿ. ಇನ್ನೊಂದಷ್ಟಿದೆ ಬನ್ನಿ, ಓಲಜಿ ಅಂತ ಕರಿತೀವಿ. ಓಲಜಿ ಅಂದ್ರೆ ಮೊಟ್ಟೆಗಳ ಅಧ್ಯಯನ, ನಮ್ಮ ಪಕ್ಷಿಗಳ ಮೊಟ್ಟೆಗಳ ಅಧ್ಯಯನ ಅಂತ ಕರಿಬಹುದು ಇನ್ನು ಸ್ಪೆಸಿಫಿಕ್ ಆಗಿ. ಓಕೆ, ಫೊನಾಟಿಕ್ಸ್ ಅಂದ್ರೆ ಧ್ವನಿ ಶಾಸ್ತ್ರ. ಫಿನೋಟಿಕ್ಸ್ ಅಂದ್ರೆ ಧ್ವನಿ ಶಾಸ್ತ್ರಕ್ಕೆ ಸಂಬಂಧಿಸಿದ ಅಧ್ಯಯನ, ಫಿನೋಟಿಕ್ಸ್ ಅಂತ ಕರಿತೀವಿ. ಓಕೆ, ಫಿನೋಟಿಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಫಿಲಾಲಜಿ ವಿವಿಧ ಭಾಷೆಗಳ ಅಧ್ಯಯನ. ಫಿಲೆಟಲಿ ಸ್ಟ್ಯಾಂಪುಗಳ ಸಂಗ್ರಹಿಸುವ ಕಲೆ. ಎಥ್ನಾಲಜಿ ಜನನಾಂಗಗಳ ಎಥ್ನಿಕ್ ಅಂತ ಕರೆಯಲ್ವ, ಎಥ್ನಾಲಜಿ ಅಂದ್ರೆ ಎಥ್ನಿಕ್ ಗ್ರೂಪ್ಸ್ ಅಂತ ಕರಿತೀವಲ್ಲ, ಅದಕ್ಕೆ ಜನನಾಂಗಗಳ ಅಧ್ಯಯನ. ಸಿಸ್ಮೋಲಜಿ ಭೂಕಂಪಗಳ ಅಧ್ಯಯನ. ಪ್ಯಾಥೋಲಜಿ ರೋಗಗಳ ಅಧ್ಯಯನ. ನ್ಯೂರೋಲಜಿ ನರಗಳ ಅಧ್ಯಯನ. ಆಪ್ಟಮಾಲಜಿ ಕಣ್ಣು ರೋಗಗಳ ಅಧ್ಯಯನ. ಆನ್ಕಾಲಜಿ ಕ್ಯಾನ್ಸರ್ ಚಿಕಿತ್ಸೆಯ ಅಧ್ಯಯನ. ಪೆಥಾಲಜಿ ರಕ್ತ ಮತ್ತು ಇತರ ಅಂಗಾಂಶಗಳ ಪರೀಕ್ಷೆಯನ್ನು ರೋಗ ನಿವಾರಣೆ. ಅಬ್ಸ್ಟ್ರಾಕ್ಸ್ಟ್ರಿಕ್ಸ್ ಅಂತ ಕರಿತೀವಿ, ಬಸಿರು ಮತ್ತು ಶಿಶು ಜನನಕ್ಕೆ ಸಂಬಂಧಿಸಿದ ಅಧ್ಯಯನ. ಯುರೋಲಜಿ ಕಿಡ್ನಿ ಮತ್ತು ಅಡ್ರಿನಲ್ ಗ್ರಂಥಿಗಳ ಅಧ್ಯಯನ. ಯುರೋಲಜಿ ಅಂದ್ರೆ ಯೂರಿನ್. ಓಕೆ, ಕಿಡ್ನಿ ಮತ್ತು ಅಡ್ರಿನಲ್ ಗ್ರಂಥಿಗಳ ಅಧ್ಯಯನ. ವೈರೋಲಜಿ ವೈರಸ್, ವಿರೋಲಜಿ ಅಥವಾ ವೈರೋಲಜಿ ಅಂತ ಕರಿತೀವಿ, ವೈರೋಲಜಿ ವಿರೋಲಜಿ ಎಲ್ಲ ಬಂದೆ. ಕ್ರೊನಾಲಜಿ ಬುರುಡೆ ಅಧ್ಯಯನ ಸರ್, ವೆರಿ ಇಂಪಾರ್ಟೆಂಟ್ ಇದು. ಕ್ರೊನಾಲಜಿ ಬುರುಡೆಗಳ ಅಧ್ಯಯನ. ನೆಕ್ಸ್ಟ್ ಈಗ ಅಧ್ಯಯನ ತಿಳ್ಕೊಂಡ್ವಿ, ಇದೆಲ್ಲ ವೆರಿ ಇಂಪಾರ್ಟೆಂಟ್ ಸರ್. ಇದ್ರ ಮೇಲೆ ಒಂದು ಕ್ವಶನ್ ಅಂತ ಬರುತ್ತೆ ಡೈರೆಕ್ಟ್ ಆಗಿ. ಸೊ ಇದು ಎಷ್ಟಿದೆ ನೋಡಿ, ಟೋಟಲ್ 40 ಇದೆ, ಆರಾಮಾಗಿ ತಿಳ್ಕೊಬಹುದು ಇದನ್ನ. ಸೊ ನೆಕ್ಸ್ಟ್ ಬನ್ನಿ, ವೈದ್ಯಕೀಯ ಉಪಕರಣ ಸರ್, ವೆರಿ ಇಂಪಾರ್ಟೆಂಟ್. ಸಿಸ್ಟೋಸ್ಕೋಪ್, ಯಾವ್ದಕ್ಕೆ ಇದನ್ನ ನಾವು ಬಳಸ್ತೀವಿ ಅಂತ ಆಗ್ತಾನೆ. ಇದ್ರ ಹೃದಯ ಬಳತೆ ಅಳೆಯಲು, ಮೂತ್ರಕೋಶ ಒಳಭಾಗ ಪರೀಕ್ಷಿಸಲು, ಅಥವಾ ಕೃತಕ ಮೂತ್ರ ಜನಾಂಗದ ಪರೀಕ್ಷೆಗೆ, ಈ ತರ ಏನನ್ನ ಕೇಳ್ತಾನೆ. ಸೊ ಅದಕ್ಕೆ ಸಿಸ್ಟೋಸ್ಕೋಪಿಗೆ ಎಂಡೋಸ್ಕೋಪಿಗೆ ಡಿಫ್ರೆನ್ಸ್ ಇದೆ. ಎಂಡೋಸ್ಕೋಪಿ ಯೂಶಲಿ ನಾವು ಒಳಗೆ ಮೇಲ್ಗಡೆಯಿಂದ ಒಳಗಿನ ಭಾಗಗಳನ್ನ
ಚಿಕಿತ್ಸೆ ಮಾಡಕ್ಕಾಗೋದು. ಇಟ್ ಈಸ್ ಅ ಪಾರ್ಟ್ ಆಫ್ ಎಂಡೋಸ್ಕೋಪಿ ಅಂತ ಹೇಳ್ಬೋದು. ಬಟ್ ಸಿಸ್ಟೋಸ್ಕೋಪಿ ಅಂದಾಗ ಇದು ಸ್ಪೆಸಿಫಿಕಲಿ ನಾವು ಮನುಷ್ಯನ ಒಂದು ಜನನಾಂಗ ಏನಿರುತ್ತೆ ಅಥವಾ ಅದು ಗಂಡ ಇಲ್ಲ ಹೆಣ್ಣಾಗಿ, ಅದರಿಂದ ನಾವು ಏನ್ ಮಾಡ್ತೀವಿ ಲೆನ್ಸ್ ಮತ್ತೆ ಲೈಟ್ ಇರ್ತಕ್ಕಂಥದ್ದು ಬಿಟ್ಟು ಅವನ ಬ್ಲಾಡರ್ ಆಗಿರ್ಬೋದು, ಓಕೆ ಅವನ ಬ್ಲಾಡರ್ ಆಗಿರ್ಬೋದು ಎಲ್ಲಾನು ಚೆಕ್ ಮಾಡ್ತಕ್ಕಂಥದ್ದು. ಮೂತ್ರಕೋಶದ ಒಳಭಾಗವನ್ನು ಪರೀಕ್ಷಿಸುವ ಉಪಕರಣನ ಸಿಸ್ಟೋಸ್ಕೋಪ್ ಅಂತ ಕರಿತೀವಿ. ಫೈನ್. ಸ್ಟೆಥಾಸ್ಕೋಪ್ ಗೊತ್ತಿದೆ, ಹೃದಯ ಬಡಿತ ಅಳೆಯಲು ಬಳಸ್ತಕ್ಕಂಥದ್ದು. ಯೂಶ್ವಲಿ ಡಾಕ್ಟರ್ಸ್ ಎಲ್ಲಾ ಡಾಕ್ಟರ್ಸ್ ಕತ್ತಿಗೆ ತಕೊಂಡಿರ್ತಾರೆ. ಎಲೆಕ್ಟ್ರೋಕಾರ್ಡಿಯೋಗ್ರಫಿ ಇದು ECG. ECGಗೂ EEGಗೂ ಡಿಫ್ರೆನ್ಸ್ ಇದೆ. EEG ಬಂದು ಮೆದುಳಿಗೆ ಸಂಬಂಧಪಟ್ಟಿದ್ದು, ECG ಬಂದು ಹೃದಯಕ್ಕೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಕ್ಯಾಟ್ ಸ್ಕ್ಯಾನರ್ ಅಂದ್ರೆ ಎಕ್ಸ್ರೇಗಳನ್ನು ಬಳಸಿ ಮಾನವ ದೇಹದ ಆಯ್ದ ಸಮತಲ ಹಾರಿಜಾಂಟಲ್, ಓಕೆ ಸಮತಲ ಅಂದ್ರೆ ಹಾರಿಜಾಂಟಲ್, ವರ್ಟಿಕಲ್ ಅಂತಂದ್ರೆ ಊರ್ಧ್ವ, ಓಕೆ ಸಮತಲ ಚಿತ್ರವನ್ನು ತೆಗೆಯಲು ಬಳಸುವ ವಿಶೇಷ ಯಂತ್ರ. ಕೃತಕ ಮೂತ್ರ ಜನಾಂಗ ಆರ್ಟಿಫಿಷಿಯಲ್ ಕಿಡ್ನಿ ಆಗ್ತಕ್ಕಂಥದ್ದು ರಕ್ತನ ಶುದ್ಧ ಮಾಡೋಕ್ಕೋಸ್ಕರ ಇದು ಬೇಡ, ಡಯಾಲಿಸಿಸ್ ಯೂಸ್ ಮಾಡ್ತೀವಿ. ಬ್ರಾಂಕಿಯೋಸ್ಕೋಪ್, ಬ್ರಾಂಕಿಯೋಸ್ಕೋಪ್ ವೆರಿ ಇಂಪಾರ್ಟೆಂಟ್. ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ನಮ್ಮ ಮನುಷ್ಯನ ಒಂದು ಏನೋ ಇಲ್ಲಿ ಜಠರ ಒಳಗೆ ಬಾಯಿ, ಇದು ಬಾಯಿ ಅಂದ್ರೆ ಬಾಯಿಯಿಂದ ಹೋಗಿ ಇಲ್ಲಿ ನಾಳದಿಂದ ಹೋಗಿ ಅವನ ಒಳಭಾಗನ, ಓಕೆ ಎಸ್ಪೆಷಲಿ ಶ್ವಾಸಕೋಶನ ನಾವು ನೋಡ್ತಕ್ಕಂಥದ್ನ ಬ್ರಾಂಕಿಯೋ ಅಂತ ಕರಿತೀವಿ, ಬ್ರಾಂಕಿಯೋಸ್ಕೋಪಿ ಅಂತ ಕರಿತೀವಿ. ಬ್ರಾಂಕಿಯೋ ಅಂತಂದ್ರೆ ಶ್ವಾಸಕೋಶ, ಸೊ ಬ್ರಾಂಕಿಯೋಸ್ಕೋಪ್ ಅಂದ್ರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರೋದು, ಅದ್ರ ಒಳಗೆ ಹೋಗಿ ಚೆಕ್ ಮಾಡ್ತಕ್ಕಂಥದ್ದು. ಆಡಿಯೋಮೀಟರ್ ಮಾನವ ಕೇಳಿಸಿಕೊಳ್ಳುವ ಪ್ರಮಾಣವನ್ನು ಕಂಡುಹಿಡಿಯಲು ಬಳಸುವ ಉಪಕರಣ ಅದು, ಓಕೆ ಆಡಿಯೋ ಅಂದ್ರೆ ಕೇಳಿಸ್ತಕ್ಕಂಥದ್ದು. ಮತ್ತೆ ಡಿಫೈಬ್ರಿಲೇಟರ್ ಅಂತ ಕರಿತೀವಿ, ಡಿಫೈಬ್ರಿಲೇಟರ್ ಅಂದ್ರೆ ಹೃದಯ ಬಡಿತದಲ್ಲಿ ಕಂಡು ಬರುವ ಅಸಮತೋಲನ ಮತ್ತು ವೈಬ್ರೇಷನ್ ಎಂದು ಕರೀತಾರೆ. ಇದು ಅಪಾಯಕರ ಸ್ಥಿತಿ, ಸರಿಯಾದ ವಿದ್ಯುತ್ ಉತ್ತೇಜನಕ ನೀಡುವ ಮೂಲಕ ಹೃದಯ ಬಡಿಯನ್ನು ಸರಿಪಡಿಸುವ ಉಪಕರಣ. ಅಂದ್ರೆ ಡಿಫೈಬ್ರಿಲೇಟರ್ ಅಂದ್ರೆ ಈಗ ಹೃದಯ ಬಡಿತ ಕಮ್ಮಿ ಇತ್ತು ನಿಂತೋಗ್ತಾ ಇದೆ ಅಂದಾಗ ಏನ್ ಮಾಡ್ತಾರೆ ಒಂದು ಶಾಕ್ ಟೈಪ್ ಕೊಡ್ತಾರಲ್ಲ ಅದು, ಓಕೆ ಫೈನ್. ನೆಕ್ಸ್ಟ್ ಎಲೆಕ್ಟ್ರೋ ಎನ್ಸೆಫಲೋ ಇದೇನ ಹೇಳಿದ್ದು, ಎಲೆಕ್ಟ್ರೋ ಎನ್ಸೆಫಲೋಗ್ರಾಫ್ ಅಂತ ಕರಿತೀವಿ. ಎನ್ಸೆಫಲೋಗ್ರಾಫ್ ಅಂದ್ರೇನು? ಇಇಜಿ ಇದು ಮೆದುಳಿನ ಕಾರ್ಯವನ್ನು ಪರೀಕ್ಷಿಸಲು, ECG ಹೃದಯದ ಕಾರ್ಯ ಪರೀಕ್ಷಿಸಲು, ಓಕೆ ಫೈನ್. ಎಂಡೋಸ್ಕೋಪ್ ನೋಡಿ, ಬೆಳಕು ಮತ್ತು ಮಸೂರ ಅಂದ್ರೆ ಲೈಟ್ ಮತ್ತೆ ನಮ್ಮ ಲೆನ್ಸ್ ಗಳನ್ನ ಹಾಕಿ ವ್ಯವಸ್ಥೆ ಹೊಂದಿರತಕ್ಕಂತ ಒಂದು ಉಪಕರಣವನ್ನ ನಾವು ಬಾಯಿ ಮುಖಾಂತರ ನಾಳದ ಮುಖ ಅನ್ನನಾಳದ ಮುಖಾಂತರ ಒಳಗೆ ಬಿಟ್ಟು ನಾವು ಒಳ ಅಂಗಗಳನ್ನು ವೀಕ್ಷಿಸಲು ಬಳಸ್ತೀವಿ. ಗ್ಯಾಸ್ಟ್ರೋಸ್ಕೋಪ್ ಸೇಮ್, ಗಂಟಲಿನ ಮುಖಾಂತರ ಒಳಗೆ ತುಂಬ ಜಠರದ ಬಗ್ಗೆ ನಾವು ಪದರವನ್ನು ಪರೀಕ್ಷಿಸಲು ಇದನ್ನು ಯೂಸ್ ಮಾಡ್ತೇವೆ. ಜಠರಕ್ಕೋಸ್ಕರ ಸಂಬಂಧಪಟ್ಟಿರೋ ಪದರ ನಾವು ಯೂಸ್ ಮಾಡೋದು ಗ್ಯಾಸ್ಟ್ರೋಸ್ಕೋಪ್ ಅಂತ ಕರಿತೀವಿ. ಹಾರ್ಟ್ ಲಂಗ್ ಮಜಲ್ ಅಂತಂದ್ರೆ ಹಾರ್ಟ್ ಲಂಗ್ ಮೆಷಿನ್ ಅಂತಂದ್ರೆ ಲಂಗ್ಗೋಸ್ಕರ ಅಂದ್ರೆ ಇಲ್ಲಿ ನೋಡಿ, ತೆರೆದ ಹೃದಯ ಚೇತರಿಕೆ ಸಂದರ್ಭದಲ್ಲಿ ಹೃದಯ ಕಾರ್ಯಾಚರಣೆಯನ್ನು ನಿರ್ವಹಿಸುವ ಯಂತ್ರ ಇದು, ಓಕೆ. ಆ ಯಂತ್ರವೇ ರಕ್ಷಕಕ್ಕೆ ಶುದ್ಧ ಆಮ್ಲಜನಕವನ್ನು ಒದಗಿಸುವುದರಿಂದ ಶ್ವಾಸಕೋಶದ ಕಾರ್ಯವನ್ನು ಇದು ನಿರ್ವಹಿಸುತ್ತೆ. ಅಂದ್ರೆ ಹಾರ್ಟ್ ನ ಆಪರೇಷನ್ ಮಾಡ್ಬೇಕಾದ್ರೆ ಅಕಸ್ಮಾತ್ ನಿಂತೋದ್ರೆ ಆ ಟೈಮಲ್ಲಿ ಏನಾರ ಆದ್ರೆ ಅಂತೇಳಿ ಆ ಟೈಮಲ್ಲಿ ಏನ್ ಮಾಡ್ತಾರೆ ಆಮ್ಲಜನಕ ಕೊಡಕ್ಕೋಸ್ಕರ ಯೂಸ್ ಮಾಡ್ತಾರೆ, ಹಾರ್ಟ್ ಲಂಗ್ ಮೆಷಿನ್ ಅಂತ ಕರಿತೀವಿ. ಲ್ಯಾಪ್ರೋಸ್ಕೋಪ್, ಲ್ಯಾಪ್ರೋಸ್ಕೋಪ್ ಅಂತ ಕರಿತೀವಿ. ಲ್ಯಾಪ್ರೋಸ್ಕೋಪ್ ಉದರದ ಕುರಹ, ಲ್ಯಾಪ್ರೋ ಅಂದ್ರೆ ಉದರ ಅಂದ್ರೆ ಹೊಟ್ಟೆ, ಹೊಟ್ಟೆ ಒಳಗೆ ಇರತಕ್ಕಂತ ಇದನ್ನ ಪರಿಶೀಲನೆ ಮಾಡಲು ಉಪಯೋಗಿಸ್ತಕ್ಕಂತ ಉಪಕರಣ. ಫೈನ್. ಆಲ್ಫಾಕ್ಟೋಮೀಟರ್ ಅಂದ್ರೆ ಗ್ರಹಣೀಂದ್ರಗಳನ್ನು ಪರೀಕ್ಷಿಸುವ ಉಪಕರಣ. ಗ್ರಹಣೀಯ ಅಂದ್ರೆ ಅಂದ್ರೇನು? ಯಾವ್ದು ಗ್ರಹಿಸುತ್ತೆ ಅದು ನಮ್ಮ ಮೂಗಾಗಿರ್ಬೋದು ಅಥವಾ ನಾಲ್ಗೆ, ಅಂದ್ರೆ ಸ್ಮೆಲ್ ಯೂಶಲಿ ಓಡರ್ ಅಂತ ಕರಿತೀವಿ, ಓಡರ್ ಕೆಮಿಕಲ್ ಓಡರ್, ಅದನ್ನ ಯಾವ ರೀತಿ ಸ್ಮೆಲ್ ಇದೆ ಅಂತ ಗ್ರಹಿಸಿಕೊಳ್ಳಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಓಲ್ಫಾಕ್ಟೋಮೀಟರ್ ಅಂತ ಕರಿತೀವಿ. ಆಪ್ಟೋಮೋಸ್ಕೋಪ್ ಅಂದ್ರೆ ಆಪ್ಟೋಮೋಲಜಿ ಅಂತ ಏನ್ ನೋಡಿದ್ರು ಕಣ್ಗೋಸ್ಕರ, ಸೊ ಅದನ್ನ ಪರೀಕ್ಷೆ ಮಾಡಲು ಉಪಯೋಗಿಸತಕ್ಕಂಥ ಉಪಕರಣವನ್ನ ಕಣ್ಣಿನ ಒಳಭಾಗವನ್ನು ಪರೀಕ್ಷಿಸಲು ಬಳಸುವ ಉಪಕರಣವನ್ನ ಆಪ್ಟೋಮೋಸ್ಕೋಪ್ ಅಂತ ಕರಿತೀವಿ. ನೆಕ್ಸ್ಟ್ ಆಕ್ಸಿಜನರೇಟರ್, ಅಗೇನ್ ತೆರೆದ ಹೃದಯ ಶಸ್ತ್ರಚಿಕಿತ್ಸೆ ಸಂದರ್ಭದಲ್ಲಿ ಆಮ್ಲಜನಕ ಒದಗಿಸಬಲ್ಲ ವಿಶೇಷ ಉಪಕರಣ ಇದು. ನೆಕ್ಸ್ಟ್ ಬನ್ನಿ ರಿಕಿಯೋಮೀಟರ್. ರೈಕಿಯೋಮೀಟರ್ ಬೆನ್ನು ಮೂಳೆಯ ವಕ್ರತೆ ಅಳೆಯಲು ಬಳಸುವ ಉಪಕರಣ, ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಫೈಗೋಮೋಮೀಟರ್ ಅಂದ್ರೆ ರಕ್ತ ಒತ್ತಡ ಅಳೆಯಲು ಬಳಸುವ ಉಪಕರಣ, ಸಿಗ್ಮೋಮೀಟರ್ ಅಥವಾ ಫೈಗ್ನೋಮೀಟರ್ ಅಂತಾನು ಕರೀತಾರೆ ಇದನ್ನ. ಮತ್ತೆ ಇದು ಶೈಗೋಮೋಮೀಟರ್ ನಾಡಿ ಮಿಡಿತ ದತಿಯನ್ನು ಅಳೆಯಲು ಬಳಸುವ ಉಪಕರಣ, ನಾಡಿ ಮಿಡಿತವನ್ನು ತಿಳ್ಕೊಳ್ಳೋಕ್ಕೋಸ್ಕರ ಬಳಸುವ ಉಪಕರಣ. ಸೊ ಇದ್ರ ಮೇಲೆ ಕೂಡ ಒಂದು ಕ್ವಶನ್ಸ್ ಬರ್ತಕ್ಕಂಥ ಚಾನ್ಸಸ್ ಇದೆ ಸ್ನೇಹಿತರೆ. ಎಸ್ ಡಿ ಬಂದಿದೆ ಕೂಡ, ಕ್ವಶನ್ಸ್ ಗಳು ಬಂದಿವೆ ಇದ್ರ ಮೇಲೆ. ಸೊ ಅದಕ್ಕೆ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ರಿವಿಷನ್ಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬನ್ನಿ ಮೆಡಿಕಲ್ ಟ್ರೀಟ್ಮೆಂಟ್. FDA ಅಲ್ಲೂ ಕೇಳಿದ್ದ ಬೇರೆ ಬೇರೆ ರೀತಿ ಕ್ವಶನ್ಸ್ ಬಂದಿತ್ತು, ಬಟ್ ಸಿಂಪಲ್ ಆಗಿ ಇರೋದ್ ನೋಡ್ಕೊಳ್ಳೋಣ ಬನ್ನಿ. ಅಪೆಂಡೆಕ್ಟೋಮಿ ಅಂತ ಕರಿತೀವಿ ಅಂದ್ರೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ, ಏನು ಅಪೆಂಡೆಕ್ಟೋಮಿ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ಅಪೆಂಡೆಕ್ಟೋಮಿ ಅಂತಕ್ಕಂಥದ್ದು ಅಪೆಂಡಿಕ್ಸ್ ಅಂತಕ್ಕಂಥದ್ ನಮ್ಮದಲ್ಲಿರುತ್ತೆ, ಅದು ಸೋಂಕಾಗಿರುತ್ತೆ, ಅದನ್ನ ಹೊಟ್ಟೆಯನ್ನು ತೆಗಿತಕ್ಕಂಥ ಶಸ್ತ್ರಚಿಕಿತ್ಸೆನ ಅಪೆಂಡೆಕ್ಟೋಮಿ ಅಂತ ಕರಿತೀವಿ. ಕ್ರಯೋಸರ್ಜರಿ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು, ಯಾವ ಟ್ರೀಟ್ಮೆಂಟ್ಗೆ ಅಂತ ಕೇಳ್ತಾರೆ. ತೀವ್ರ ಪ್ರಮಾಣದ ಶೈತ್ಯವನ್ನು ಬಳಸಿ ಅಂದ್ರೆ ಕೋಲ್ಡ್ ಅಂಗಾಂಶ ಒಂದನ್ನು ನಾಶಪಡಿಸುವ ಶಸ್ತ್ರಚಿಕಿತ್ಸಾ ತಂತ್ರ. ಈ ತಂತ್ರವನ್ನು ದ್ರವ ಅನಿಲ ಅಥವಾ ದ್ರವ ಸಾರಜನಕ, ವೆರಿ ಇಂಪಾರ್ಟೆಂಟ್,
ಕೇಳಬಹುದಲ್ವಾ, ಕ್ರಯೋಸರ್ಜಲ್ಲಿ ಯಾವ ಒಂದು ಕೆಮಿಕಲ್ ನ ಯೂಸ್ ಮಾಡಬಹುದು ಅಂತ ಕೇಳಬಹುದು. ಲಿಕ್ವಿಡ್ ನೈಟ್ರೋಜನ್ ಬಳಸ್ತೀವಿ, ಸೊ ದ್ರವ ಸಾರಜನಕವನ್ನು ಬಳಸ್ತೀವಿ. ಓಕೆ, ಅಂದ್ರೆ ಒಂದು ಶೈತ್ಯ, ಶೈತ್ಯ ಅಂದ್ರೆ ತುಂಬಾ ತಣ್ಣಗೆ ಮಾಡಿ ಅದನ್ನ ತೆಗಿತಕ್ಕಂಥದ್ದು. ನೆಕ್ಸ್ಟ್ ಸಿಸ್ಟೋಸ್ಕೋಪಿ, ನಾವು ಇದನ್ನ ಓದಿ, ಸಿಸ್ಟೋಸ್ಕೋಪಿ ಅಂದ್ರೆ ಏನು, ಒಳ ಮೂತ್ರ ಮೂತ್ರಕೋಶದ ಒಳಭಾಗವನ್ನು ವಿವರಿಸ್ತಕ್ಕಂಥ ಯಂತ್ರ ಅಂತ, ಅಲ್ಲೋಗಿ ಅದರಲ್ಲಿ ಏನು ಇದೆ ಏನಿದೆ ಅಂತ ನೋಡ್ತಕ್ಕಂಥದ್ದು. ನೆಕ್ಸ್ಟ್ ಡಯಾಲಿಸಿಸ್, ಇದು ಕೂಡ ನೋಡಿದ್ವಿ, ಮೂತ್ರ ಜನಾಂಗಗಳು ಎರಡು ಕಾರ್ಯನಿರ್ವಹಿಸಿದಾಗ ಆ ರಕ್ತವನ್ನು ತ್ಯಾಜ್ಯವನ್ನು ರಕ್ತದ ತ್ಯಾಜ್ಯ ಬೇರ್ಪಡಿಸಲು ಇದನ್ನು ಉಪಯೋಗಿಸ್ತಕ್ಕಂಥದ್ದು. ನೆಕ್ಸ್ಟ್ ಹಿಸ್ಟೆರೆಕ್ಟೊಮಿ, ಹಿಸ್ಟೆರೆಕ್ಟೊಮಿ ಅಂದ್ರೆ ಮಹಿಳೆಯಲ್ಲಿರುವ ಗರ್ಭಕೋಶವನ್ನು ತೆಗೆದುಹಾಕುವ ಶಸ್ತ್ರಚಿಕಿತ್ಸಾ ವಿಧಾನ. ಓಕೆ, ಹಿಸ್ಟೆರೆಕ್ಟೊಮಿ ಅಂತ ಕರಿತೀವಿ ಗರ್ಭಕೋಶನ ತೆಗಿತಕ್ಕಂಥದ್ದು, ಗರ್ಭಕೋಶ ಇನ್ಫೆಕ್ಷನ್ ಆಗಿದ್ರೆ ಅಥವಾ ಅಲ್ಲೇನಾದ್ರೂ ಗೆಡ್ಡೆ ಬೆಳೆದಿದ್ರೆ ತೆಗಿತಕ್ಕಂಥದ್ದು. ನೆಕ್ಸ್ಟ್ ಡಯಾಥರ್ಮಿ ಅಂದ್ರೆ ಹೆಚ್ಚಿನ ಆವೃತ್ತಿಯುಳ್ಳ ವಿದ್ಯುತ್ ತರಂಗಗಳನ್ನು ಬಳಸಿ ಅಂಗಾಂಶಗಳಲ್ಲಿ ಉಷ್ಣಾಂಶವನ್ನು ಉಂಟು ಮಾಡುವ ವಿಧಾನ, ಮಾಂಸಖಂಡಗಳಲ್ಲಿ ನೋವು ಗುಣಪಡಿಸಲು ಬಳಸಲಾಗ್ತದೆ. ಹೇಳ್ತೇನೆ ಡಯಾಥರ್ಮಿ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಎಲ್ಲಿ ನಮಗೆ ಮಸಲ್ಸ್ ಪೇನ್ ಇರುತ್ತೆ ಈ ಡಯಾಥರ್ಮಿ ಯೂಸ್ ಮಾಡಿ ಅಲ್ಲಿಗೆ ನಿಮ್ಗೆ ಕರೆಂಟ್ ಅಂದ್ರೆ ಅತ್ಯಂತ ಹೆಚ್ಚು ಉಷ್ಣಾಂಶ ಇರತಕ್ಕಂಥದ್ದನ್ನ ಕೊಟ್ಟು, ಅಂದ್ರೆ ಇಟ್ಸ್ ಲೋ ವೋಲ್ಟೇಜ್, ಇದನ್ನ ಕೊಟ್ಟು ಏನ್ ಮಾಡ್ತೀವಿ ಆ ಒಂದು ಪೇನ್ ನ ನಾವು ಯೂಶಲಿ ಫಿಸಿಯೋಥೆರಪಿಗಳಲ್ಲಿ ಇದನ್ನ ಬಳಸ್ತಾರೆ. ಬನ್ನಿ ನೆಕ್ಸ್ಟ್ ಹೈಪೋಥರ್ಮಿಯಾ. ಹೈಪೋಥರ್ಮಿಯಾ ಅಂದ್ರೆ ಅರ್ಥ ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಕೋಲ್ಡ್ನೆಸ್ ಅಂತ ಅರ್ಥ. ಅಂದ್ರೆ ಹೈಪೋಥರ್ಮಿಯಾ ಅಂದ್ರೆ ಅವ್ರು ಒಂದ್ ರೀತಿ ಕೋಮಾ ಸ್ಟೇಜ್ ಹೋಗಿರ್ತಾರೆ, ಸತ್ತಿರಲ್ಲ, ಎಷ್ಟೊಂದ ಸತ್ತೋಗಿರ್ತಾರೆ ಅನ್ಕೋತಾರೆ, ಅಂದ್ರೆ ಕೋಮಾ ಸ್ಟೇಜ್ ಅಲ್ಲಿ ಇರ್ತಾರೆ. ಅವ್ರು ಹೆಚ್ಚು ಉಷ್ಣಾಂಶ ಕೊಟ್ಟು ವಾಪಸ್ ತಗೊಂಡ್ಬರ್ಬೋದು. ನೀವು ಒಂದು ಫಿಲಂ ಇದೆ ನೋಡ್ರೆ ಗೊತ್ತಾಗತ್ತೆ ಹೈಪೋಥರ್ಮಿಯಾ ಬಗ್ಗೆ. ಫೈನ್, ನೆಕ್ಸ್ಟ್ ಬನ್ನಿ, ಇದ್ರ ಬಗ್ಗೆ ಏನ್ ಹೇಳುತ್ತೆ ಅಂತಂದ್ರೆ, ಹೈಪೋಥರ್ಮಿಯಾ ಯೂಶಲಿ ಆ ರೀತಿ ಕಂಡೀಷನ್ ಕೋಲ್ಡ್ ಪ್ರದೇಶದಲ್ಲಿರೋ ಆಗುತ್ತೆ, ಆದ್ರೆ ಇದನ್ನ ಚಿಕಿತ್ಸೆಲು ಬಳಸ್ತಾರೆ. ಏನಕ್ಕೆ ಅಂದ್ರೆ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡುವ ತಂತ್ರ ಇದು. ಈ ತಂತ್ರದಿಂದ ಏನಾಗುತ್ತೆ, ದೇಹದ ಆಮ್ಲಜನಕ ಔಷಧಿ ಕಮ್ಮಿ ಆಗುತ್ತೆ, ಉಷ್ಣಾಂಶ ಕಮ್ಮಿ ಆದಾಗ ಆಮ್ಲಜನಕ ಬೇಡವಾಗುತ್ತೆ, ಯಾಕಂದ್ರೆ ಕಾರ್ಯನಿರ್ವಹಿಸಿಲ್ಲ ನಮ್ಮ ಇದುಗಳು, ಮೆದುಳು ಆಗೋದು ಹೃದಯ ಚಿಕಿತ್ಸೆ ಕಾರ್ಯನಿರ್ವಹಿಸಲ್ಲ. ಯಾಕೆ ಅಂದ್ರೆ ಆ ಟೈಮಲ್ಲಿ ಮೆದುಳು ಮತ್ತು ಹೃದಯ ಚಿಕಿತ್ಸೆ ಸಂದರ್ಭದಲ್ಲಿ ಇದನ್ನ ಯೂಸ್ ಮಾಡ್ತೇವೆ. ಅಂದ್ರೆ ಮೆದುಳು ಮಾಡ್ಬೇಕಾದ್ರೆ ಆಕ್ಸಿಜನ್ ಬೇಕು, ಹೃದಯಕ್ಕೆ ಅದು ವರ್ಕ್ ಆಗ್ತಾ ಇದೆ ಆಕ್ಸಿಜನ್ ಇರುತ್ತೆ. ಯಾವಾಗ ಹೈಪೋಥರ್ಮಿಯಾ ಸ್ಟೇಜ್ ಇರುತ್ತೆ, ಇದೆರಡು ವರ್ಕಿಂಗ್ ಕಂಡೀಷನ್ ಸ್ವಲ್ಪ ಕಮ್ಮಿ ಆಗುತ್ತೆ. ಕಮ್ಮಿ ಆದಾಗ ಇದ್ರ ಶಸ್ತ್ರಚಿಕಿತ್ಸೆ ಮಾಡಕ್ಕೆ ಈಸಿ ಆಗುತ್ತೆ, ಇಲ್ಲ ಡಬ ಡಬ ಅಂತ ಬಡ್ಕೋತಾ ಇದ್ರೆ ನೀವ್ ಹೆಂಗ್ ಶಸ್ತ್ರಚಿಕಿತ್ಸೆ ಮಾಡ್ತೀರಾ ಅಲ್ವಾ ಸರ್. ಫೈನ್, ಎಂಟರೋಸ್ಟೊಮಿ ಅಂತ ಕರಿತೀವಿ, ಅಂದ್ರೆ ಅಲ್ಸರ್ ಚಿಕಿತ್ಸೆಯಲ್ಲಿ ಬಳಸ್ತಕ್ಕಂಥದ್ದು. ಈ ವಿಧಾನ ಸಹಾಯದಿಂದ ಕರುಳಿನಲ್ಲಿರುವ ಕೃತಕ ರಂಧ್ರಗಳನ್ನು ರೂಪಿಸಲಾಗುತ್ತೆ. ಓಕೆ, ಎಂಟರೋಸ್ಟೊಮಿ ಅಂತ ಕರಿತೀವಿ. ಗ್ಯಾಸ್ಟ್ರೋಸ್ಟಮಿ, ಅಗೇನ್ ಗ್ಯಾಸ್ಟ್ರೋ ಅಂದ ತಕ್ಷಣ ಜಠರ ಅಂತ ಅನ್ಕೊಂಡ್ಬಿಡಿ ನೀವು. ಜಠರದಲ್ಲಿನ ಟ್ಯೂಮರ್ ಅಥವಾ ಅಲ್ಸರ್ಗೆ ಚಿಕಿತ್ಸೆ ನೀಡುವ ಉದ್ದೇಶದಿಂದ ಸಂಪೂರ್ಣ ಜಠರವನ್ನು ಅಥವಾ ಅದರ ಒಂದು ಭಾಗವನ್ನು ತೆಗೆದುಹಾಕುವ ಶಸ್ತ್ರಚಿಕಿತ್ಸೆ ವಿಧಾನ. ಓಕೆ, ಗ್ಯಾಸ್ಟ್ರೋಕ್ಟಮಿ ಅಂದ್ರೆ ಟ್ಯೂಮರ್, ಜಠರದಲ್ಲಿ ಅಲ್ಸರ್, ಅದಕ್ಕೆ ಚಿಕಿತ್ಸೆ ನೀಡಕ್ಕೋಸ್ಕರ ಅದರ ಒಂದು ಭಾಗವನ್ನು ತೆಗೆದಾಕದ ಅಲ್ಸರ್ ಆಗಿರೋದನ್ನ. ಫೈನ್, ಲ್ಯಾಪ್ರೋಸ್ಕೋಪಿ, ಅಗೇನ್ ಲ್ಯಾಪ್ರೋಸ್ಕೋಪಿ ಅಂತಕ್ಕಂಥದ್ದು ಒಂದು ಆಪ್ಟಿಕಲ್ ಯೂಸ್ ಮಾಡ್ಕೊಂಡು, ಉಪಕರಣ ಯೂಸ್ ಮಾಡ್ಕೊಂಡು, ಅಂದ್ರೆ ಕೊಳವೆ ಅಂತ ಇರ್ತಕ್ಕಂಥ ವಿಶಿಷ್ಟ ದ್ಯುತಿ ಉಪಕರಣ, ಆಪ್ಟಿಕಲ್ ಉಪಕರಣ ಬಳಸಿ ಅದರ ಕುರುಹುವನ್ನು ಪರೀಕ್ಷಿಸುವ ವಿಧಾನ. ಹೊಟ್ಟೆಯಲ್ಲಿ ಚಿಕ್ಕದೊಂದು ರಂಧ್ರವನ್ನು ಮಾಡಿ ಅದರ ಮುಖಾಂತರ ಲ್ಯಾಪ್ರೋಸ್ಕೋಪ್ ಅನ್ನು ಬಳಸಲಾಗುತ್ತೆ, ಅಂದ್ರೆ ಹೊಟ್ಟೆಯಿಂದ ರಂಧ್ರ ಒಳಗ್ ಮಾಡಿ ಒಳಗೆ ಕಳಿಸ್ತಾರೆ ಅಂತ, ಅದೇ ಲ್ಯಾಪ್ರೋಸ್ಕೋಪಿ ಅಂತ ಕರಿತೆ. ಯೂಶಲಿ ಎಂಡೋಸ್ಕೋಪಿ ಎಲ್ಲ ನಾವು ನಾಳದಿಂದ ಕಳಿಸ್ತೇವೆ, ಅನ್ನ ನಾಳದಿಂದ ಕಳಿಸ್ತೀವಲ್ಲ ಸರ್, ಆದ್ರೆ ಇದನ್ನ ನಾವು ಹೊಟ್ಟೆ ಟೂತ್ ಮಾಡಿ ಕಳಿಸೋದ ಲ್ಯಾಪ್ರೋಸ್ಕೋಪಿ ಅಂತ ಕರಿತೀವಿ. ನೆಫ್ರೋಕ್ಟಮಿ, ನೆಫ್ರೋ ಅಂದ್ರೇನು, ನೆಫ್ರೋ ಅಂತಂದ್ರೆ ನಮ್ಮ ಒಂದು ಯಾವುದು ಹಾನಿ ಆಗಿರ್ತಕ್ಕಂಥದ್ದು, ಯೂಶಲಿ ಲಿವರ್ ಆಗಿರ್ಬೋದು ಅಥವಾ ಕಿಡ್ನಿ, ಇರೋದಕ್ಕೆ ನೆಫ್ರೋ ಅಂತ ಕರಿತೀವಿ. ಕಾಯಿಲೆ ಪೀಡಿತ ಅಥವಾ ಹಾನಿಗೊಳಗಾದ ಮೂತ್ರ ಜನನಾಂಗವನ್ನು, ವೆರಿ ಇಂಪಾರ್ಟೆಂಟ್, ಕಿಡ್ನಿ ತೆಗೆದುಹಾಕುವ ಶಸ್ತ್ರಚಿಕಿತ್ಸೆ, ಕಿಡ್ನಿಯನ್ನು ತೆಗೆದುಹಾಕೋದನ್ನ ನೆಫ್ರೆಕ್ಟೊಮಿ ಅಂತ ಕರಿತೀವಿ. ನೆಫ್ರೋಲಜಿ ಅಂತ ಕರಿತೀವಿ ಕಿಡ್ನಿ ಸ್ಟಡಿನ. ನೆಕ್ಸ್ಟ್ ಬನ್ನಿ, ಒಫೆಮೆಕ್ಟೊಮಿ, ಒಪೊರೆಕ್ಟೊಮಿ ಅಂತಂದ್ರೆ ರೋಗ ಪೀಡಿತ ಅಥವಾ ಟ್ಯೂಮರ್ ಹೊಂದಿರುವ ಅಂಡಾಶಯ. ಒಫೆಮೆಕ್ಟೊಮಿ ಅಂದ್ರೆ ಓವರಿ, ಓವರಿನ ಅಂಡಾಶಯ, ಹೆಣ್ಣಲ್ಲಿ ಮಕ್ಕಳಲ್ಲಿ ಇರ್ತಕ್ಕಂತ ಅಂಡಾಶಯ, ಸೊ ಹೆಂಗಸರಲ್ಲಿ ಇರ್ತಕ್ಕಂಥ ಅಂಡಾಶಯ ಅಂದ್ರೆ ಟ್ಯೂಮರ್ ಬೆಳೆದಿದ್ರೆ ಅದನ್ನು ತೆಗೆದಾಕ್ತಕ್ಕಂಥದ್ದು. ನೆಕ್ಸ್ಟ್ ವೆನಿಪಂಕ್ಚರ್ ಅಂದ್ರೆ ಅಪಿಧಮನಿ ಅನ್ನು, ವೇನ್ಸ್ ಇರುತ್ತಲ್ಲ ಅದ್ರ ರಂಧ್ರ ಮಾಡುವ ವಿಧಾನ. ಇದು ರಕ್ತ ಮಾದರ ತೆಗೆದುಕೊಳ್ಳಲು ಆಗಿರಬಹುದು ಅಥವಾ ರಕ್ತ ಮತ್ತಿತರ ದ್ರವಗಳನ್ನು ಅಪಿಧಮನಿಯೊಳಗೆ ಸೇರ್ಪಡಿಸುವುದು, ಅಂದ್ರೆ ನಮ್ಮ ಡೈರೆಕ್ಟ್ ಆಗಿ ನರ್ವ್ಗೆ ಇಂಜೆಕ್ಟ್ ಮಾಡಿ ತಗೊಳ್ತಕ್ಕಂತ ಬ್ಲಡ್ ಟೆಸ್ಟ್ ಆಗಿರ್ಬೋದು ಅಥವಾ ಬ್ಲಡ್ ಇಂಜೆಕ್ಟ್ ಮಾಡೋದಾಗಿರ್ಬೋದು. ಸೊ ಇದನ್ನ ವೆನಿಪಂಕ್ಚರ್ ಅಂತ ಕರಿತೀವಿ, ವೇನ್ಸ್ ನ ಪಂಕ್ಚರ್ ಮಾಡ್ತಾ ಇರೋದು ಅಂತ ಅರ್ಥ. ಫೈನ್, ನೆಕ್ಸ್ಟ್ ಇದು ಈಸಿ ಸರ್, ಇದು ನಿಮ್ಗೆ ಗೊತ್ತೇ ಇರುತ್ತೆ, ಬಟ್ ಇಲ್ಲಿ ರಿವಿಷನ್ ಸೀರೀಸ್ ಆಗಿದ್ರಿಂದ ಎಲ್ಲಾನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡೋಣ. ಅಳತೆಯ ಮಾನಗಳು ಇದು ಗೊತ್ತಿದೆ, ಅಲೆಯ ಉದ್ದ ಉದ್ದ ಬೇರೆ ಸರ್. ಸಿ, ಅಲೆಯ ಉದ್ದ ಅಂದ್ರೆ ಅಲೆ ಹಿಂಗ್ ಬರುತ್ತಲ್ಲ, ಹಿಂಗ ಅಲೆ ಬರುತ್ತಲ್ಲ, ಈ ಅಲೆಯ ಉದ್ದ ಒಂದ್ ಅಲೆಗೂ ಒಂದು ಅಲೆಗೆ ಎಷ್ಟು ಉದ್ದ ಇದೆ ಅಂತ. ಓಕೆ, ಎತ್ತರ ಅಲ್ಲ ಇದು ಉದ್ದ. ಓಕೆ, ಅದನ್ನ ಆಂಗ್ಸ್ಟ್ರಮ್ ಅಂತ ಕರಿತೀವಿ, ಆಂಗ್ಸ್ಟ್ರಮ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ನೌಕಾಯಾನದ ಅಂತರ, ನಾಟಿಕಲ್ ಮೈಲ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಭಾರತದಿಂದ ಇಲ್ಲಿಗೆ ದೂರ ಎಷ್ಟು ದೂರ ಆ ಒಂದು ಅಡುಗು ನಿಂತಿದೆ ಅಂದ್ರೆ ದಿಸ್ ಇಸ್ ಕಾಲ್ಡ್ ನಾಟಿಕಲ್ ಮೈಲ್. ಓಕೆ, ನಾಟಿಕಲ್ ಮೈಲ್ಸ್ ಅಂತ ಕರಿತೀವಿ.
ದೂರ. ಕ್ಯಾರೆಟ್ ಚಿನ್ನದ ಶುದ್ಧತೆ. ಫ್ಯಾದಮ್ ನೀರಿನ ಆಳ, ನೀರಿನ ನೀರಿದ್ರೆ ಅದರ ಆಳ. ಜೌಲ್ ಶಕ್ತಿಗೆ ಜೌಲ್ ಅಂತ ಕರಿತೀವಿ, ಅಳತೆ ಮಾಡ್ತಕ್ಕಂಥ ಮಾಪನ ಮಾನನ. ಗಾಳಿಯ ವೇಗನ ನಾಟ್ ಅಂತ ಕರಿತೀವಿ, ವೆರಿ ಇಂಪಾರ್ಟೆಂಟ್ ಸರ್, ನಾಟ್ ಅಂತ ಕರಿತೀವಿ ಇದನ್ನ. ಮತ್ತೆ ಕಾಗದದ ಎಣಿಕೆನ ರಿಮ್ ಅಂತ ಕರಿತೀವಿ. ವಿದ್ಯುತ್ ಚಲನೆಗೆ ಫ್ಯಾರಡೆ ಅಂತ ಕರಿತೀವಿ. ಓಕೆ, ಚಲನೆ ವಿದ್ಯುತ್ ಚಲನೆ ಬೇರೆ, ವಿದ್ಯುತ್ ಪ್ರವಾಹ ಕರೆಂಟ್ ಓಕೆ ಅದಕ್ಕೆ ಆಂಪಿಯರ್ ಅಂತ ಕರಿತೀವಿ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಶಬ್ದದ ಪ್ರಮಾಣ ಡೆಸಿಬಲ್, ಡೆಸಿಬಲ್ ಡಿಬಿ. ಓಕೆ, ಶಾಖದ ಪ್ರಮಾಣ ಕ್ಯಾಲರಿ. ವಿದ್ಯುತ್ ಕಾಂತಿಯ ಅಲೆಯ ಅವತರಣ ಹರ್ಡ್ಸ್ ಅಂತ ಕರಿತೀವಿ. ಹರ್ಡ್ಸ್ ಫ್ರೀಕ್ವೆನ್ಸಿ ಅಂತ ಏನ್ ಕರಿತೀವಿ. ಸೊ ಫ್ರೀಕ್ವೆನ್ಸಿಗೆ ಎಷ್ಟು ಫ್ರೀಕ್ವೆನ್ಸಿ ಇದೆ ಅದರದ್ದು ಅಂತ ಏನ್ ಕರಿತೀವಿ, ಅದು ಹರ್ಡ್ಸ್ ಅಂತ ಕರಿತೀವಿ. ನಕ್ಷತ್ರ ನಡುವಿನ ಅಂತರ ಜ್ಯೋತಿರ್ವರ್ಷ. ವಿದ್ಯುತ್ ಪ್ರತಿರೋಧ ಓಮ್. ಓಕೆ, ಹೋಮ್ ರೆಸಿಸ್ಟೆನ್ಸ್, ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಪ್ರತಿರೋಧ ಅಂದ್ರೆ ರೆಸಿಸ್ಟೆನ್ಸ್ ಗೆ ಹೋಮ್. ನೆಕ್ಸ್ಟ್ ವಿಕಿರಣದ ಪ್ರಮಾಣ ವೋಲ್ಟೇಜನ್. ಪ್ರಕಾಶದ ತೀವ್ರತೆ ಎಷ್ಟು ಪ್ರಕಾಶದಾಗ ಉರಿತಾ ಇದೆ ಅದರ ತೀವ್ರತೆ ಏನು ಅನ್ನೋದಕ್ಕೆ ಕ್ಯಾಂಡಲ್. ಓಕೆ, ನೆಕ್ಸ್ಟ್ ದ್ರವ್ಯರಾಶಿಯ ಪ್ರಮಾಣನ ಮೋಲ್, ಮೋಲ್ ಅಲ್ಲಿ ಕರಿತೀವಿ ಮೋಲ್. ನೆಕ್ಸ್ಟ್ ವಾಯುಮಂಡಲದ ಒತ್ತಡ ಬಾರ್, ಬಾರ್ ಅಲ್ಲಿ ಅಳಿತೀವಿ ಎಷ್ಟು ಬಾರ್ ಇದೆ ಅಂತ. ವಿದ್ಯುತ್ ಸಾಮರ್ಥ್ಯ, ಸಾಮರ್ಥ್ಯ ಓಕೆ ಅದು ಸ್ಟ್ರೆಂತ್ ವೋಲ್ಟ್ ಅಂದ್ರೆ ವೋಲ್ಟೇಜ್, ವಿದ್ಯುತ್ ಸಾಮರ್ಥ್ಯ ವೋಲ್ಟೇಜ್ ಎಷ್ಟು ಅಳೆಯೋದಕ್ಕೆ ವೋಲ್ಟ್. ಓಕೆ, ವಿದ್ಯುತ್ ಶಕ್ತಿಗೆ ವ್ಯಾಟ್ಸ್, ವ್ಯಾಟ್ಸ್ ಅಂದ್ರೆ ಪವರ್ ಅಂತ ಕರಿತೀವಿ. ವಿದ್ಯುತ್ ಶಕ್ತಿ ಅಂದ್ರೆ ಪವರ್. ಓಕೆ, ಪವರ್ ನ ವ್ಯಾಟ್ಸ್. ವಿದ್ಯುತ್ ಸಾಮರ್ಥ್ಯ ಅಂದ್ರೆ ಅದರ ವೋಲ್ಟೇಜ್ ಎಷ್ಟಿದೆ, ಸಾಮರ್ಥ್ಯ ಅಂದ್ರೆ ವೋಲ್ಟೇಜ್ ಅದನ್ನ ವೋಲ್ಟ್. ಪವರ್ ಗೆ ಇದು ಕರೆಂಟ್ ಅಳಿತಕ್ಕಂಥದ್ದು ಅದು ಆಂಪಿಯರ್. ಓಕೆ ಫೈನ್. ನೆಕ್ಸ್ಟ್ ಫ್ಯೂಸ್, ಫ್ಯೂಸ್ ಅನ್ನ ನೋಡೋದು ನ್ಯೂಟನ್. ಓಕೆ ನೆಕ್ಸ್ಟ್ ಬನ್ನಿ, ವೈಜ್ಞಾನಿಕ ಉಪಕರಣಗಳು ಮತ್ತು ಅವುಗಳ ಉಪಯೋಗ. ಇದು ನಿಮ್ಗೆ ಗೊತ್ತಿರಲೇಬೇಕು, ವೆರಿ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಹೈಟ್, ಈಗ ವಿಮಾನ ಸಂಚಾರದಿಂದ ಭೂಮಿಯಿಂದ ವಿಮಾನ ಎಷ್ಟು ದೂರದಲ್ಲಿದೆ ಮೇಲ್ಗಡೆ ಅನ್ನೋದನ್ನ ಆಲ್ಟಿಮೀಟರ್ ಇಂದ ಅಳಿತೀವಿ. ಅದೇ ರೀತಿ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಅಮ್ಮೀಟರ್ ಯೂಸ್ ಮಾಡ್ತೀವಿ. ಅಮ್ಮೀಟರ್ ಆಂಪಿಯರ್ ಎಷ್ಟಿದೆ ಅಂತ ತಿಳ್ಕೊಳಕ್ಕೆ. ಗಾಳಿಯ ವೇಗ ಮತ್ತು ಅದರ ದಿಕ್ಕನ್ನು ಅಳೆಯಲು ಯಾವ ದಿಕ್ಕು ಯಾವ ವೇಗದಲ್ಲಿ ಬೀಸ್ತಿದ್ದಕ್ಕೆ ಅನಿಮಾಮೀಟರ್ ನ ಯೂಸ್ ಮಾಡ್ತೀವಿ, ಅನಿಮಾಮೀಟರ್. ಶಬ್ದದ ತೀವ್ರತೆ ಅಳೆಯಲು ಆಡಿಯೋಮೀಟರ್, ಆಡಿಯೋ ಅಂತಿದೆ ನಾವು ಶಬ್ದ. ಕೇಳುವಿಕೆಯಲ್ಲಿ ನ್ಯೂನತೆಯನ್ನು ಅಳೆಯಲು ಆಡಿಯೋ ಫೋನ್, ಆಡಿಯೋ ಫೋನ್. ನ್ಯೂನತೆ ಓಕೆ, ತೀವ್ರತೆ ಅಲ್ಲ, ನ್ಯೂನತೆ ಬೇರೆ ತೀವ್ರತೆ ಬೇರೆ, ಅದರ ಒಂದು ಎಷ್ಟು ತೀವ್ರವಾಗಿದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ. ಓಕೆ ಫೈನ್. ನೆಕ್ಸ್ಟ್ ವಾತಾವರಣ ಒತ್ತಡವನ್ನು ಅಳೆಯಲು ಬ್ಯಾರೋಮೀಟರ್. ಓಕೆ, ಶಾಖದ ಪ್ರಸರಣ ಅಳೆಯಲು ಬೈನಾಕ್ಯುಲರ್ ನ ಯೂಸ್ ಮಾಡ್ತೀವಿ, ಬಾಲೋಮೀಟರ್ ಅಂತ ಕರಿತೀವಿ. ದೂರದ ವಸ್ತುಗಳನ್ನು ಗಾತ್ರ ವೃದ್ಧಿಯನ್ನು ಮಾಡೋದು ಕ್ಯಾಲೋರಿಮೀಟರ್. ಸಾರಿ, ಇದು ಇದಕ್ಕೂ ಏನಾಗಿದೆ, ಮಿಸ್ ಆಗಿದೆ. ಇದು ಇಲ್ಲಿ ಬರಬೇಕು, ಬೈನಾಕ್ಯುಲರ್ ಇಲ್ಲಿ ಬರಬೇಕು. ಓಕೆ ಸರ್, ಬೈನಾಕ್ಯುಲರ್ ಇಲ್ಲಿ ಬರಬೇಕು. ಫೈನ್, ಇದು ದೂರದ ವಸ್ತು ಗಾತ್ರವನ್ನು ವೃದ್ಧಿ ಮಾಡಲು. ಓಕೆ, ಉಷ್ಣತೆಯನ್ನು ಅಳೆಯಲು ಕ್ಯಾಲೋರಿಮೀಟರ್, ಇದು ಇಲ್ಲಿ ಬರಬೇಕು, ಎರಡು ಕರೆಕ್ಟ್ ಆಗಿದೆ. ಫೈನ್. ನೆಕ್ಸ್ಟ್ ಹೃದಯ ಚಲನೆಯನ್ನು ಕಂಡಿಯಲು ಇಸಿಜಿ, ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂತ ಕರಿತೀವಿ. ಅತ್ಯಂತ ಕಡಿಮೆ ಶಾಖವನ್ನು ಅಳೆಯಲು ಕ್ರಯೋಮೀಟರ್, ಕ್ರಯೋಮೀಟರ್ ನ ಯೂಸ್ ಮಾಡ್ತೀವಿ. ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿ ಅಂತಂದ್ರೆ, ಯಾಂತ್ರಿಕ ಶಕ್ತಿ ಅಂದ್ರೆ ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ, ಡೈನಮೋ ಅಂತ ಕರಿತೀವಿ. ನೆಕ್ಸ್ಟ್ ವಿದ್ಯುತ್ ಶಕ್ತಿ ಅಳೆಯಲು ಡೈನಮೋಮೀಟರ್ ನ ಯೂಸ್ ಮಾಡ್ತೀವಿ. ಬನ್ನಿ, ನೆಕ್ಸ್ಟ್ ಮೆದುಳಿನ ವಿದ್ಯುತ್ ಅಲೆಯನ್ನು ಅಳೆಯಲು ಇಇಜಿ, ಎಲೆಕ್ಟ್ರಾನ್ ಎನ್ಸೆಫಲೋಗ್ರಾಫ್ ಅಂತ ಕರಿತೀವಿ. ನೆಕ್ಸ್ಟ್ ವಿದ್ಯುತ್ ಶಕ್ತಿ ಇರುವಿಕೆಯನ್ನು ಅಳೆಯಲು ಎಲೆಕ್ಟ್ರೋಸ್ಕೋಪ್ ನ ಯೂಸ್ ಮಾಡ್ತೀವಿ. ದೇಹದ ಒಳಗಿನ ಅಂಗಗಳನ್ನು ಪರೀಕ್ಷಿಸಲು ಎಂಡೋಸ್ಕೋಪ್, ಇದನ್ನ ನಾ ಹೇಳಿದೆ. ಎಂಡೋಸ್ಕೋಪ್ಗೂ ಸಿಸ್ಟೋಸ್ಕೋಪ್ಗೂ ಡಿಫ್ರೆನ್ಸ್ ತಿಳ್ಕೊಳ್ಳಿ. ಸಮುದ್ರದ ಆಳವನ್ನು ಅಳೆಯಲು ಫ್ಯಾದೋಮೋಮೀಟರ್ ಅಂತ ಯೂಸ್ ಮಾಡ್ತೀವಿ. ವಿದ್ಯುತ್ ಶಕ್ತಿ ಅಳೆಯಲು ಗ್ಯಾಲ್ವನೋಮೀಟರ್, ಓಕೆ ಗ್ಯಾಲ್ವನೋಮೀಟರ್ ನ ಯೂಸ್ ಮಾಡ್ತೀವಿ. ಕರೆಂಟ್ ನ ಆದ್ರೆ ವಿದ್ಯುತ್ ಶಕ್ತಿ, ಓಕೆ ವಿದ್ಯುತ್ ಇಲ್ಲಿ ನೋಡಿ, ವಿದ್ಯುತ್ ಶಕ್ತಿಗೂ ವಿದ್ಯುತ್ ಪ್ರವಾಹಕ್ಕೂ ಡಿಫ್ರೆನ್ಸ್ ಇದೆ. ವಿದ್ಯುತ್ ಪ್ರವಾಹಕ್ಕೂ ಅಮ್ಮೀಟರ್ ಅಂತ ಕರಿತೀವಿ. ವಿದ್ಯುತ್ ಶಕ್ತಿ ಗ್ಯಾಲ್ವನೋಮೀಟರ್, ಓಕೆ ಗ್ಯಾಲ್ವನೋಮೀಟರ್ ನ ವೋಲ್ಟೇಜ್ ಎಲ್ಲ ಕಂಡುಹಿಡಿತೀವಿ. ನೀರಿನ ಕೆಳಗೆ ಶಬ್ದವನ್ನು ಅಳೆಯಲು ಹೈಡ್ರೋಫೋನ್, ಹೈಡ್ರೋ ಅಂದ್ರೆ ನೀರು ಅಲ್ವಾ ಸರ್. ನೀರಿನ ಮೇಲ್ಮಟ್ಟದಲ್ಲಿ ಇರ್ತಕ್ಕಂಥ ಹೈಡ್ರೋ ಕೆಳ ಮೇಲ್ಮಟ್ಟದಿಂದ ಕೆಳಗಿರೋ ವಸ್ತುವನ್ನು ವೀಕ್ಷಿಸಲು ನೋಡಲು, ಇದು ಶಬ್ದ ಕೇಳಲು ಹೈಡ್ರೋಫೋನ್, ನೋಡಲು ಹೈಡ್ರೋಸ್ಕೋಪ್. ಅಲ್ಲಿನ ಪರಿಶುದ್ಧ ಅಳೆಯಲು ಲ್ಯಾಕ್ಟೋಮೀಟರ್. ಸೊ ಇದಿಷ್ಟು ಪ್ರಮುಖವಾಗಿರೋ ಸ್ನೇಹಿತರೆ, ಅಂದ್ರೆ ಈ ತರ ಮಿಸಲೇನಿಯಸ್ ಕ್ವಶನ್ಸ್ ಇದರಿಂದ ಬರ್ತವೆ. ಈಗ ನಾನು ಒಂದು ಆರು ಏಳು ಟಾಪಿಕ್ ಕವರ್ ಮಾಡಿದ್ನಲ್ಲ, ಎಲ್ಲ ಟಾಪಿಕ್ ಮೇಲೂ ಕೂಡ ಅಟ್ಲೀಸ್ಟ್ ಒಂದೊಂದು ಕ್ವಶನ್ ಬಂದ್ರೆ ನಿಮ್ಗೆ ಐದರಿಂದ ಆರು ಕ್ವಶನ್ಸ್ ಸಿಕ್ಕೊಡುತ್ತಿಲ್ಲ. ನೆಕ್ಸ್ಟ್ ಮಾನೋಮೀಟರ್, ಮಾನೋಮೀಟರ್ ಅಂದ್ರೆ ಅನಿಲಗಳ ಒತ್ತಡವನ್ನು ಅಳೆಯಲು. ಸಮುದ್ರ ಯಾನಗಳು ದಿಕ್ಕನ್ನು ಅಳೆಯಲು ಉಪಯೋಗಿಸುವ ಸಾಧನ ಯಾವ್ದು ಅಂದ್ರೆ ಮೆರೈನ್ ಸ್ಕೋಪ್. ನೆಕ್ಸ್ಟ್ ಶಬ್ದದ ಅಲೆಗಳನ್ನು ವಿದ್ಯುತ್ ಕಂಪನಗಳಾಗಿ ಪರಿವರ್ತಿಸಲು ಮೈಕ್ರೋಫೋನ್. ಓಕೆ, ಶಬ್ದದ ಅಲೆಗಳನ್ನು ವಿದ್ಯುತ್ ಕಂಪನಗಳು, ಸಣ್ಣ 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 ವೇವ್ಸ್, ವಿದ್ಯುತ್ ವೇವ್ಸ್, ಓಕೆ ನಮ್ಮ ಎಲೆಕ್ಟ್ರಿಕಲ್ ವೇವ್ಸ್ ಅಂತ ಏನ್ ಕರಿತೀವಿ, ಆ ರೀತಿ ಪರಿವರ್ತಿಸಲು. ಸಬ್ಮೆರಿನ್ ಇಂದ ಸಮುದ್ರದ ಮೇಲ್ಮಟ್ಟದ ವಸ್ತುವನ್ನು ವೀಕ್ಷಿಸಲು ಪೆರಿಸ್ಕೋಪ್. ಸಬ್ಮೆರಿನ್ ಅಂದ್ರೆ ನೀರಿನ ಒಳಗೆ ಹೋಗ್ತಾ ಇರ್ತದಲ್ಲ, ಗೊತ್ತಲ್ಲ, ಸಬ್ಮೆರಿನ್ಸ್ ನಿಮ್ಗೆ ಗೊತ್ತಿರುತ್ತೆ. ಸೊ ಮೇಲ್ ಏನಿದೆ ಅಂತ ನೋಡೋದು, ಅದು ಏನ್ ಮಾಡ್ತೀವಿ, ಪೆರಿಸ್ಕೋಪ್. ಅತಿ ಹೆಚ್ಚಿನ ಉಷ್ಣಾಂಶವನ್ನು ಅಳೆಯಲು ಪೈರೋಮೀಟರ್, ಪೆರಿಸ್ಕೋಪ್ ಅಲ್ಲ ಇದು, ಪೈರೋಮೀಟರ್.
ಓಕೆ ಪೈರೋಮೀಟರ್ ರಾಡಾರ್ ರಾಡಾರ್ ನಿಮ್ಗೆ ಗೊತ್ತಿದೆ ರೇಡಿಯೋ ಅಲೆಗಳ ಮೂಲಕ ಹಾರುವ ವಿಮಾನಗಳ ದಿಕ್ಕು ಮತ್ತು ಕೋನವನ್ನು ಪತ್ತೆ ಮಾಡಲು ಸೊ ವೆರಿ ಇಂಪಾರ್ಟೆಂಟ್ ಅಂದ್ರೆ ಯಾವ ರೇಡಿಯೋ ಅಲೆಗಳ ಮೂಲಕ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಎಷ್ಟು ಕೋನದಲ್ಲಿ ಹೋಗ್ತಾ ಇದೆ ಓಕೆ ಇದು ಇದಕ್ಕೂ ನೀವು ಫಸ್ಟ್ ಒನ್ ಅಂತ ತೋರಿಸಿದಲ್ಲ ಆಲ್ಟಿಮೀಟರ್ ಡಿಫ್ರೆನ್ಸ್ ಅದು ಜಸ್ಟ್ ನಾವು ದೂರ ಅಳೆಯಲು ಅದನ್ನ ಯೂಸ್ ಮಾಡ್ತೀವಿ ಫೈನ್ ನೆಕ್ಸ್ಟ್ ಬನ್ನಿ ರೈನ್ ಗಾಜ್ ಗೊತ್ತಿದೆ ಬಿದ್ದ ಮಳೆ ಪ್ರಮಾಣಗಳು ರೈನ್ ಗಾಜ್ನ ಯೂಸ್ ಮಾಡ್ತೀವಿ ಭೂಕಂಪದ ರಭಸ ಸೆಸ್ಮೋಗ್ರಫಿ ಅಂತ ಕರಿತೀವಿ ಸೆಸ್ಮೋಮೀಟರ್ ಯೂಸ್ ಮಾಡ್ತೀವಿ ಸ್ಪೀಡೋಮೀಟರ್ ನಿಮ್ಗೆ ಗೊತ್ತಿದೆ ಚಲಿಸುವ ವಾಹನ ವೇಗನ ಅಳಿತಕ್ಕಂಥದ್ದು ಯೂಸ್ ಮಾಡ್ತೀವಿ ಮತ್ತೆ ರೇಡಾರ್ ಆಯ್ತು ಓಕೆ ಇವೆಲ್ಲ ಆಯ್ತಲ್ಲ ನೆಕ್ಸ್ಟ್ ಬನ್ನಿ ರಕ್ತದ ಒತ್ತಡವನ್ನು ಅಳೆಯಲು ಸೈಗ್ನೋನೋಮೀಟರ್ ಅನ್ನ ಯೂಸ್ ಮಾಡ್ತೀವಿ ಹೃದಯ ಮತ್ತು ಶ್ವಾಸಕೋಶದ ಬಡಿತವನ್ನು ಕೇಳಿ ಅವಲೋಕಿಸಲು ಸ್ಟೆಥೋಸ್ಕೋಪ್ ಸೊ ಇವೆಲ್ಲ ನಾವು ಆಲ್ರೆಡಿ ಕವರ್ ಮಾಡಿದೀವಿ ಟೆಲಿಮೀಟರ್ ಗೊತ್ತಿದೆ ದೂರದ ಭೌತಿಕ ಘಟನೆ ವೀಕ್ಷಿಸಲು ಟೆಲಿಸ್ಕೋಪ್ ಇವೆಲ್ಲ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ವೋಲ್ಟೋಮೀಟರ್ ಗೊತ್ತಿದೆ ಟ್ಯಾಕೋಮೀಟರ್ ವಿಮಾನ ಮತ್ತು ಯಾಂತ್ರಿಕ ದೋಣಿಗಳ ವೇಗವನ್ನು ಅಳೆಯಲು ನೋಡಿ ದೋಣಿ ಅಥವಾ ವಿಮಾನದ ವೇಗ ಅಳೆಯಲು ಟ್ಯಾಕೋಮೀಟರ್ ಎತ್ತರ ಅಳೆಯಲು ಆಲ್ಟಿಮೀಟರ್ ಅದರ ವೇಗ ಅಳೆಯಲು ಟ್ಯಾಕೋಮೀಟರ್ ರೇಡಾರ್ ಅದರ ಕೋನ ಓಕೆ ಕೋನ ಅಳೆಯಲು ದಿಕ್ಕು ಮತ್ತೆ ಕೋನ ಅಳೆಯಲು ರಾಡಾರ್ ಸೊ ಇದು ಮೇನ್ ಡಿಫ್ರೆನ್ಸ್ ಗಳ ತಿಳ್ಕೋಬೇಕು ಇಂಥದ್ರ ಮೇಲೆ ಹೆಚ್ಚು ಕ್ವಶನ್ಸ್ ಬರ್ತವೆ ಸರ್ ಸೊ ಇದಿಷ್ಟು ನೋಡಿ ಪ್ರಮುಖವಾಗಿ ಮಿಸಲೇನಿಯಸ್ ಥಿಂಗ್ಸ್ ಮಿಸಲೇನಿಯಸ್ ಅಂದ್ರೆ ಚಿಕ್ಕ ಚಿಕ್ಕದು ಚಿಕ್ಕ ಚಿಕ್ಕದನ್ನ ನಾವು ಒಂದೇ ವಿಡಿಯೋದಲ್ಲಿ ನಿಮ್ಗೆ ರಿವಿಷನ್ ಆಗ್ಲಿ ಅಂತ ಕೊಟ್ಟಿದ್ದ ಸ್ನೇಹಿತರೆ ನೆಕ್ಸ್ಟ್ ನಾವು ಬಯಾಲಜಿ ಮತ್ತೆ ಫಿಸಿಕ್ಸ್ ಬಗ್ಗೆ ತಿಳ್ಕೊತಾ ಹೋಗೋಣ ಒಂದಷ್ಟು ನಾನು ನಿಮಗೆ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ತರಕ್ಕೆ ನಾವು ಟ್ರೈ ಮಾಡ್ತಾ ಇದೀವಿ ಎಕ್ಸಾಮ್ ಆಗಸ್ಟಲ್ಲಿ ಸೊ ವಿ ವಿಲ್ ಕಂಟಿನ್ಯೂ ದಿಸ್ ವಿಜ್ಞಾನ ಸೀರೀಸ್ ಮತ್ತೆ ಎಕಾನಮಿ ಸೀರೀಸ್ ಕೂಡ ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ.